ಬಿಟ್ಯ ಎಲ್ಲರಿಗೂ ನೀನಂತವ ಸಿಗ್ಬೇಕಂತಂದ್ರೆ ಬಹಳ ಪುಣ್ಯ ಮಾಡಿರ್ಬೇಕು. ಸುಮ್ಮೀರ ನಿನ್ನಂತ ನಂಗೆ ಸಿಗ್ಬೇಕಂದ್ರೆ ನಾ ಬಹಳ ಪುಣ್ಯ ಮಾಡೇನಿ. ಐ ಲವ್ ಯು. ಐ ಲವ್ ಯು ಟೂ ಬಿಟ್ಯ. ಜೀವನ ಒಳಗೆ ನೀವು ಒಬ್ಬಿದ್ರೆ ಸಾಕು, ಹಸುವ ನೆರಡ್ಕಿ ಏನೂ ಆಗಂಗಿಲ್ಲ. ನಿನ್ನ ನನ್ನ ಸರ್ವಸ್ವ. ನನಗೂ ಹಂಗ ಅನ್ಸತ್ತೆ. ಕರೆ ಹೊಟ್ಟೆ ಕೇಳ್ಬೇಕಲ್ಲ, ಅದಕ್ಕೆ ಏನು ಮಾಡು, ದಿವಸಕ್ಕೆ ಒಂದು 40 ಚಪಾತಿ ಒಂದು ಬುಟ್ಟು ಅನ್ನ ಮಾಡಿ ಆರಾಮ್ ತಿನ್ಕೊಂತಿದ್ಬಿಟ್ಟು. ನಿಮ್ಮ ಮೌನ ಇಷ್ಟೆಲ್ಲ ಕನ್ಸಿಟ್ಕೊಳಕ್ ಹೋಗ್ಬೇಡ. ನನಗ ಅಡಿಗೆನ ಮಾಡಕ್ ಬರಂಗಿಲ್ಲ, ಕಿಚನ್ ರೂಮ್ ಎಲ್ಲೈತೆ ನನಗೆ ಇನ್ನೂ ತಕ ಗೊತ್ತಿಲ್ಲ. ಅಯ್ಯೋ ಇವ್ನ ಖುಷಿ ಹಿಂಗಂದ್ರೆ ಹೆಂಗ, ನಾಳೆ ಮದುವೆ ಆಗಿ ಮಕ್ಕಳಾದ್ಮೇಲೆ ನಮ್ಮ ಇಬ್ಬರದು ಜರ ಲವ್ ಕಡಿಮೆ ಆಗ್ಬೋದು, ಆದ್ರೆ ಹೊಟ್ಟೆ ಹಸು ಕಡಿಮೆ ಆಗಂಗಿಲ್ಲ. ಸ್ವಲ್ಪ ಅಡಿಗೆ ಮಾಡಕ್ ಕಲಿ. ಅದಕ್ಕೆಲ್ಲ ಸ್ವಿಗ್ಗಿ ಐತ್ಲಾರು. ಹುಗ್ಗಿ ಹುಗ್ಗಿ ಅಲ್ಲೋ ನಿನ್ನ ಅವನ ಸ್ವಿಗ್ಗಿ. ಹಂಗಂದ್ರ ಹಂಗಂದ್ರ ಆನ್ಲೈನ್ ನ್ಯಾಗ ಊಟ ಆರ್ಡರ್ ಹಾಕಿರ ಅವ್ರ ಮನೆಗೆ ತಂದು ಕೊಡ್ತಾರ. ಯಾಕ ಊಟ ಮಾಡ್ಸೋಲ್ಲ ಅವ್ರ? ಅದಕ್ಕೆಲ್ಲ ನಾ ಅದೇನಿಲ್ಲ, ಇದಕ್ಕೇನ್ ಕಡಿಮೆ ಇಲ್ಲ. ನೀ ಸ್ವಿಗ್ಗಿದಾಗ ಊಟ ತರಿಸು, ನಾನು 99.comದಾಗ ನನ್ನ ಮನೆ ಮಾರ್ತೇನೆ. ನಾಳೆ ದಿವಸ ಏನು ಮಾಡೋಣ ಗೊತ್ತಾನ, ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ. ಇಷ್ಟಕ್ಕೆಲ್ಲ ಹಿಂಗೆ ಬೇಸರ ಮಾಡ್ಕೊಂಡ್ರೆ ಹೆಂಗೋ. ಖುಷಿ ಐ ಲವ್ ಯು ಖುಷಿ ಐ ಮಿಸ್ ಯು. ಏ ಅವನೇನ ಸಣ್ಣ ಹುಡುಗರಂಗ್ ಮಲ್ಸ್ಕೊಂಡ್ ಮಾಯ ಮಾಡಕತ್ತಿ ಬಡ ಎಪ್ಪ ಸಾವನ, ಹಗಲಿ ಮಲ್ಕೊಂಡ್ ಕನಸು ಕಾಣೋದು ಅಷ್ಟ ಕಲ್ತಾನ. ಏ ಹಿಟ್ಟ ಹೇಳು ಓ, ಅಲ್ಲಿ ಒಡ್ನೇನ್ ಕರೆ ಬಂದಿರ್ತಾವ್ ಹೇಳು. ನೀ ಯಾವಾಗ ಇಲ್ಲಿ ಬಂದೆ, ಇದೇ ಕನಸಿನೊಳಗಿದ್ಲ? ಲೇ ಮಗನ, ಹಗಲಿ ಮಕ್ಕೊಂದ್ ಕನಸು ಕಾಣತಿ, ನಿನ್ ಕನಸೊಳಗ ನಾ ಬಂದ, ನೀನ ಎಲ್ಲ, ನಿನ್ ಬಿಟ್ರೆ ಬೇರೆ ಏನೂ ಇಲ್ಲ, ನನ್ ಬ್ಲಡ್ ಒಳಗ್ ಡೆತ್ ನೋಟ್ ಬರ್ದಿಟ್ ಸಾಯ್ತೇನೆ ಅನ್ಕೊಂಡಿ, ನಿನ್ನ ಸಾಯಿಸ್ತೇನೆ ಮಗನನ. ಮುಂದಿನ ಏನ್ರ ಸ್ವಲ್ಪ ವಿಚಾರ ಮಾಡ. ಮುಂದಿನಂದ್ರ ಮುಂದಿನಲ್ಲ, ವಿಮಲ್ ತಿಂದ ಉಂಗಳಿದಂಗ ಅಲ್ಲ. ಏ ಒಂದ್ ಸ್ವಲ್ಪ ಬುದ್ಧಿ ಹೇಳಂಗ. ಖುಷಿ ಅಕ್ಕ, ನಾವೆಲ್ಲ ಬುದ್ಧಿ ಮಾತು ಹೇಳ್ತವ, ಕರೆ ನಾ ಮಾತ ಕೇಳೋಲ್ಲ. ಏ ಮುತ್ಕೊಂಡ್ ಕುಂದ್ರ, ನಿಮ್ ಹುಡುಕ್ ನನಗ್ ಗೊತ್ತಿಲ್ಲ ಏನ, ನಿಷೇಧ ಮತ್ತ ಕಿಶೆನ್ಯಾಗ ಕುಡ್ದಾಗ ಇಡೀ ಕರ್ನಾಟಕನ ಖರೀದಿ ಮಾಡಕ್ ನಿಲ್ತೇರಿ. ಬೆಳಿಗ್ಗೆದ್ರ 5 ರೂಪಾಯಿ ವಿಮಲ್ಗೂ ಗೊತ್ತಿರಂಗಿಲ್ಲ. ಏನೇನ್ ಅನ್ಸ್ಕೊಬೇಕು ನಮ್ ಅಕ್ಕ? ನೀ ನನಗೆ ಅನ್ಕೋಬೇಡ, ಕುಡಿಯಾರ ಬಿ, ನಾನು ನಿಮ್ಮಲ್ಲಿ ತಿಂತಾನೆ. ಅಯ್ಯೋ ಅಯ್ಯೋ, ನೀ ಕಾಲೇಜ್ ಹೋಗತ್ನಾಗ 50 ರೂಪಾಯಿ ಫೋನ್ ಪೇ ಮಾಡಿ ಮಾಡಿ ನನ್ ಫೋನ್ ಪೇ ಬಂದ್ಬಿದೈತಿ. ಏ ಖುಷಿ, ಏನ್ ಆಸ್ತಿ ಬರೆದು ಕೊಟ್ಟಾರೈತಿ, ದೊಡ್ಡ ದೊಡ್ಡ ಡೈಲಾಗ್ ಹೊಡೆದಿ, ಏನ್ ಮಾಡ್ರಿ ನಮಗ ಮಾಡಿದಿ? ನನಗ್ ಗೊತ್ತು ನೀವು ನಿಮ್ ಫ್ರೆಂಡ್ಶಿಪ್ ಬಿಟ್ಕೊಡಂಗಿಲ್ಲಲ್ಲ. ಖುಷಿ ಫ್ರೆಂಡ್ಶಿಪ್ ಅಂದ್ರ ಹಾಗರ ತಿಳಿಬೇಡ್ನಿ, ಬ್ಯಾಂಡಿಗೆ ಬಿದ್ದು ಹುಟ್ಟಿಲ್ಲ ಕರೆ, ಕಷ್ಟ ಅಂತ ಬ್ಯಾಂಡ್ ಇಂದ ಬಂದ್ರೆ ಬಿಡಂಗಿಲ್ಲ ನಾವು. ಎಲ್ಲೊಳಗೆ ಎಲ್ಲ ಅದೇನದೇ ಇಲ್ಲ ಅದೇನ್ ಖುಷಿ, ಇದೇನ ಕೈಯಾಗ? ಏ ಸುಮ್ಕುಂದ್ರ ಖುಷಿ, ಅವ್ರದ್ರ ನಾ ದಿನ ಯಾಕ ಹಿಂಗ್ ಮಾಡತ್ತೆ? ನಾನು ಸ್ವಲ್ಪ ಅರ್ಥ ಮಾಡ್ಕೋಲ್ಲ, ನಾನು ಜೊತೆ ಪರ್ಸನಲ್ ಮಾತಾಡ್ಬೇಕು. ಪರ್ಸನಲ್ ಬಿಟ್ಟೆ ಏನೋ ಗದ್ಲ ಹಾಕ್ಯಾನ ಮಗ. ಗಾಡಿ ಬಿಟ್ಟು ಮಕ್ಕಳ್ರೆ ಏನದು? ಏನಿಲ್ಲ ನಾ. ಏ ಕರಿ ಮತ್ತವ್ರೆ, ನೀವು ಅನ್ಕೊಂಡಂಗೆ ಏನಿಲ್ಲ, ಈ ತೊಗೊಳಿ 10 ರೂಪಾಯಿ, ದೊಡ್ಡವ್ರು ಮಾತಾಡೋದ್ನ ಸಣ್ಣ ಬರ್ದು ಕುರ್ಕುರೆ ತಿನ್ಕೋತ ಹೋಗ್ರಿ. ಅಕ್ಕ ಅದು ಕುರ್ಕುರೆ ಅಲ್ಲ, ಸ್ನ್ಯಾಕ್ಸ್ ಅದು. ನೀವು ದೊಡ್ಡವ್ರ ದೊಡ್ಡ ದೊಡ್ಡ ಮಾತಾಡ್ತೀರಿ, ನಾವು ಸಣ್ಣರ ಸಣ್ಣ ಕುರ್ಕುರೆ ತಿನ್ಕೋತ ಹೋಗೋ ಬರಮೆ. ಇಟ್ಟ ಅವ್ರನ್ನೂ ಹಾಳು ಮಾಡಿರಿ. ಏ ಅವ್ವ ನಾವೆಲ್ಲ ಹಾಳು ಮಾಡೋಣ, ಅವ್ರು ಈಗಾಗಲೇ ದೊಡ್ಡವ್ರಾಗ್ಯಾರ, ದೊಡ್ಡ ದೊಡ್ಡ ಬಾಟ್ಲಿ ಹಿಡ್ಕೋತಾರ. ಸಾಕಿ ಕಾಮಿಡಿ ಅಲ್ಲ, ನಂಗೆ ನಿನ್ನ ಜೊತೆ ಸೀರಿಯಸ್ ಮಾತಾಡೋದೈತಿ, ಸ್ವಲ್ಪ ಬಾ ಸೈಡ್. ದೋಸ್ತ ಆಲ್ ದಿ ಬೆಸ್ಟ್, ಹೋಗಿ ಬಾ ವಿಜಯ ಬಾ. ನೀ ಎಲ್ಲಿ ಹೊಂಟಿ, ಬಾ ನನ್ನ ಜೊತೆ ಅಲ್ಲಿ. ಏ ದೋಸ್ತ ಸ್ವಲ್ಪ ಸೀರಿಯಸ್ ಐತಿ, ಏನಾರು ಮಾಡಿ ಒಟ್ಟು ಕೂಲ್ ಮಾಡ ದೋಸ್ತ. ಖುಷಿ ಅದೇನೋ ಮಾತಾಡ್ಬೇಕಂದಿಲ್ಲ ಪರ್ಸನಲ್, ಏನು ಹೇಳು? ಹುಟ್ಟಿಸಿದ ಮಕ್ಕಳು ಕೈಯಾಗ 10 ರೂಪಾಯಿ ಕೊಡಕ್ಕೆ ಹಿಂದೆ ಮುಂದೆ ಮಾಡ್ತಾರ, ಅಂಥದ್ರಾಗ ನಾನು ನನ್ನ ಮನಸ್ಸ ಕೊಟ್ಟಿದ್ದೀನಿ ನಿನಗೆ. ನೀನ ನನ್ನ ಪ್ರಪಂಚ, ಆ ಪ್ರಪಂಚದಾಗ ಬೇರೆ ಯಾರೂ ಬರೋಂಗ್ ನೀ ಮಾಡಬೇಡ. ಏನಾಯ್ತು ಸ್ವಲ್ಪ ಬಿಡಿಸಿ ಹೇಳ. ಇನ್ನ ನಿನಗೆ ಎಂಥದ್ದು ಏನು ಬಿಡಿಸಿ ಹೇಳಬೇಕು, ನೆಕ್ಸ್ಟ್ ವೀಕ್ ನನ್ನ ಕಸಿನ್ ಮದುವೆ ಐತಿ, ಅಕ್ಕಿ ಮದುವೆ ಆದ್ಮೇಲೆ ನಮ್ಮ ಅಪ್ಪ ಒಂದು ವಾರ ಒಳಗೆ ನನ್ನ ಮದುವೆ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡತ್ತಾರ. ಮಾಡ್ಲಿಲ್ಲ ಅದಕ್ಕೇನೈತೆ, ಮದುವೆ ಆಗುನ್ಲ, ನಮ್ಮ ಮದುವೆಗೆ ಯಾರಾದ್ರೂ ಬರ್ತಾರೆ ನೋಡೋಣ ತಗೋ, ಅದನ್ನ ನೋಡಕ್ ನಮ್ಮ ಫ್ರೆಂಡ್ಸ್ ಇದಾರ. ನೀ ಏನು ದೊಡ್ಡ ಅಂಬಾನಿ ಮಗ, ನಮ್ಮಪ್ಪ ಕರ್ಕೊಂಬಂದ ತಗೋಪ ಅಂತ ಹೆಣ್ಣು ಕೊಟ್ಟು ಹೋಗ್ತಾನೆ ನನಗೆ. ಹ್ಞೂ ಕುಡಾಕ ಬೇಕ, ಕುಡ್ಲಿಲ್ಲ ಅಂದ್ರೆ ಏನು ಮಾಡ್ತಿ? ಎತ್ತಕೊಂಡು ಹೋಗ್ತಾ ಇರೋದೆ ನಮ್ಮೆಲ್ಲವ್ ನಾನೇ, ಎತ್ತಕೊಂಡು ಹೋಗ್ತಾ ಇರೋದೆ. ಇಂಥ ಹಲಕಟಗಿರಿಗೇನ ಕಮ್ಮಿ ಇಲ್ಲ. ಅದಕ್ಕೆ ಹೇಳೋದು, ಈ ಪ್ರಪಂಚದಾಗ ಲವರ್ಸ್ ಬದುಕಿದಾರಂದ್ರೆ ನಮ್ಮಂಥ ಫ್ರೆಂಡ್ಸ್ ಇದಾರ ಅಂತೇಳಿ. ಇವತ್ತು ನಾ ಒಬ್ಬ ಲವರ್ಸ್ಗಳು ಹೆಲ್ಪ್ ಮಾಡಿದ್ರೆ ಅವ್ರು ನನಗೂ ಹೆಲ್ಪ್ ಮಾಡ್ತಾರೆ. ಇಟ್ಟ ನೀ ಹೆಲ್ಪ್ ಮಾಡ್ದಿಲ್ಲೋ? ಹಾಯ್ ಮಾಡ್ತೇನ, ಮ್ಯಾಗ ಬಿದ್ದ್ರಾಕ್ ಮಾಡು ಮಗನ. ಖರೆ ಆದ್ರೆ ನಿಂಗೆ ಲವರ್ ಇಲ್ಲಕ್ಕೋ. ಹುಟ್ಟಿಸಿದ ದೇವರೇನ ಹುಲ್ಲು ಮೇಯ್ಸಂಗಿಲ್ಲ.
ಅಂತ ಕಾಲ ಹಾಕು ಚಪ್ಪಲ್ಕ ದೇವ್ರ ಜೋಡ್ ಕೊಟ್ಟನ ಈ ನನಗೆ ಏನ್ ಕೊಡಂಗಿಲ್ಲ ಏ ಚಪ್ಪಲ್ ಮೋತೇವನ ಸುಮೀರ ನಮ್ದು ನಮಗ ತಿಳಿವಾತು ಇಲ್ಲಿ ಹಾಕುವನ ಏ ಹೇಳೋಂಗ ಏ ಹೌದ್ ಹೌದ್ ಆ ಕೇಳೋದು ಬರಬರ ಐತೆ ಬಿಟ್ಯಾ ಲೈಫ್ ಸೀರಿಯಸ್ ಆಗಿ ತಗೋ ನಾ ಬಹಳ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೇನೆ ನಿನ್ ಒಂದ್ ಲೆವೆಲ್ ಒಳಗ್ ನೋಡಕ್ ಇಷ್ಟಪಡ್ತೇನು ನಾ ನೋಡ ಎಲ್ಲಾ ಹುಡುಗಿಯರ ತರ ನಾ ಅಲ್ಲ ನನಗ್ ನೀ ಬೇಕು ನಿನಗೂ ನಾ ಬೇಕಂದ್ರ ಈ ಶಾಂಪೂ ಮಾರ್ನೆ ಸಾಬನ್ ಮಾರ್ನೆ ಈ ಸೇಲ್ಸ್ಮನ್ ಕೆಲಸ ಬಿಟ್ಬಿಡ ಒಂದು ಪಟ್ಟಿ ಅಂಗಡಿ ಇರಲಿ ಅದ ನಿನ್ ಸ್ವಂತದ ಒಂದ ಏನಾದರೂ ಬಿಸಿನೆಸ್ ಇರಲಿ ಸಡನ್ ಆಗಿ ಹಿಂಗ್ ಡಿಸಿಷನ್ ತಗೊಂಡ್ರೆ ಹೆಂಗ ನಾ ಮಾಡೋ ಸೇಲ್ಸ್ಮನ್ ಕೆಲಸಕ್ಕೆ ತಿಂಗಳಿಗೆ ನನ್ನ ಖರ್ಚಿಗೆ ಸಲಂಗಿಲ್ಲ ನಿನ್ ಬಿಸಿನೆಸ್ ಇಲ್ಲಿಂದ ಮಾಡಲ ನಾ ಬ್ಯಾಂಕಿಗೆ ಹೋಗು ಲೋನ್ ತಗೋ ಬ್ಯಾಂಕ್ ಲೋನ್ ಇರುವ ನಮ್ಮ ಜಾಗ ಚಪ್ಪಲ್ ಕಳೆಡ್ರಾವ ಅತ್ರ ಮ್ಯಾಗ ನಮ್ಮ ಅಪ್ಪಗಳ 10 ಲಕ್ಷ ರೂಪಾಯಿ ದೇನೆ ತಗದ 10 ವರ್ಷ ಆದ ಬ್ಯಾಂಕ್ ಕಡೆನ ಹೋಗಿಲ್ಲ ಈ ನಮ್ಮನ ಲೋನ್ ಕೇಳಕ ಹೋದ್ರೆ ಬೂಟ ಬಿಡೋರು ನಮ್ಮನ ಅಲ್ಲ ಮಗನ ನಾನು ಹಾಳ ಮಾಡಕ ಬಂದೇನ ಅದೇ ನನಗೆ ಗೊತ್ತಿಲ್ಲ ನಿನಗೆ 10 ದಿವಸ ಟೈಮ್ ಐತಿ ನಾವು ಫ್ಯಾಮಿಲಿ ಎಲ್ಲ ಕಸಿನ್ ಮದುವೆ ಹೊಂಟೇವಿ ಬರೋಷ್ಟರ ಒಳಗ ನೀ ಏನಾದರೂ ಒಂದು ಬಿಸಿನೆಸ್ ಅದ ಗುಡ್ ನ್ಯೂಸ್ ನನಗೆ ಕೊಡಬೇಕು ಹಲೋ ಮಾಮಾ ಎಲ್ಲದಿ ಅಕ್ಕ ಕೇಳತಾಳ ಆಗೇತಿ ಇನ್ನೊಂದು 10 ನಿಮಿಷ ಪಾಟೀಲ್ ಚೌಕತ್ರ ಬಂದ ಬಿಡ ಹ್ಮ್ ಸರಿ ಅಲ್ಲೇ ಬಾ ಹಾ ಓಕೆ ಬೈ ಬಾ ನೋಡ ನಾ ಹೇಳಿ ತಲೆಗೆ ಇಟ್ಕೋ ಮನೆಗೆ ವೇಟ್ ಮಾಡತಾರು ನಾ ಹೋಗ್ತೀನಿ ಬೈ ಖುಷಿ ಏನ ಏನಿಲ್ಲ ಐ ಲವ್ ಯು ಅದಲ್ಲ ಮತ್ತೇನ ಒಂದು 200 ರೂಪಾಯಿ ಫೋನ್ ಪೇ ಮಾಡ್ಲ ಅಗ್ರೆಸ್ ಅಂತ ಹೋಗ್ತೀವಿ ಎಲ್ಲರೂ ಏನ್ ಗಂಟ ಬಿದ್ದೋ ನನ್ನ ಜನಮಕ್ಕ ಆಗಿತ್ತು ನೋಡ ಖುಷಿ ಬೈರೇಗೌಡ ಮಗಳ ಮದುವೆ ಒಟ್ಟ ಏನು ಕಡಿಮೆ ಬೆಳಬಾರದು ನಿನಗೆ ಏನು ಬೇಕಾದ ಎಲ್ಲ ತಗೋ ರೊಕ್ಕದ ಬಗ್ಗೆ ಒಟ್ಟ ಕಾಳಜಿ ಮಾಡಬೇಡ ನೀ ಯಾಕದಿರೋ ಮಾವ ಬಾ ತಗೋ ಇವರಿಗೆ ಏನು ಬೇಕಿರಲ್ಲ ಅದೆಲ್ಲ ಕೊಡ್ರಿ ಬಿಲ್ ಇದೆ ನೀತ್ರ ಅದನ್ನ ಫೈನಲ್ ಬಂದು ಪೇ ಮಾಡ್ತೀನಿ ಖುಷಿ ನೀ ತಗೋ ಹೇಳಿ ಮೇಡಂ ಏನು ಬೇಕಿತ್ತು ದೋಸ್ತ ಏನು ಖುಷಿ ಹಿಂಗ ಹೇಳುವಾದಳು ಏನು ತಿಳಿಯವತ್ತ ನನಗೆ ಏ ಇದೆ ಬಹಳ ವಜ್ಜ ಐತಪ್ಪ ಇದೇನು ಅದ ಏನು ಮಾಡೋದು ತಿಳಿಯವ ದೋಸ್ತ ಇದೆಲ್ಲ ವಜ್ಜ ಹಗರ ಆಗಬೇಕಾದ್ರೆ ಒಂದು ಅರ್ಧ ಅರ್ಧ ಹಾಕಿ ಬಿಡೋಣ ಸುಮ್ಮಿರೋ ಮಾರಾಯ ನಂಗ ರೊಕ್ಕಿಲ್ಲ ಅಂತ ಒದ್ದಾಡತ್ತೇನೆ ಏ ಇದೇ ಫೋನ್ ಪೇ ಬಂದ್ರೆ ನೋಡಿಲ್ಲ ಯಾಕೆ ನೋಡಿ ಇಟ್ಟೆ ಏನು ನಮ್ಮ ಜನಮ ಯಾವಾಗ ಓಟಿ ಕೊಡೋದು ಮಕ್ಕಳಲ್ಲ ನಾವು ಈಗ ಓಟಿ ಕುಡಿ ಪರಿಸ್ಥಿತಿ ಬರ್ತಲ್ಲ ಹಿಂಗಾದ್ರೆ ಹೆಂಗೆ ನಮ್ಮ ಜನಮ ಆಯ್ತೇನೆ ಕುಡಿದ ರಕ್ಕಿದ್ದಾಗ ದೊಡ್ಡ ದೊಡ್ಡ ಬ್ರ್ಯಾಂಡ್ ಕೊಡ್ತೀರಿ ರಕ್ಕೆಲ್ಲ ಬೆಂಗಳೂರು ಬೇಡ್ಕೋ ತಿರುಗ್ಯಾಡ್ರಲ್ಲ ಏನು ಇಟ್ಟೆ ಆ ದೇವ್ರು ಏನಿಟ್ಟನು ಈ ಶರೀರದಾಗ ಈ ಸದಾಶಿವನ ಮುತ್ಯಾನ ಪ್ರಸಾದ ಕೈಯಾಗ ಬತ್ತಂದ್ರೆ ಈ ದೇಶದ ಪ್ರಧಾನಮಂತ್ರಿ ಅದಟ್ಟ ಖುಷಿ ಆಕೈತಿ ನೋಡು ನಂಗೆ ಹೇಳಿ ಈ ಶರೀರ ಕುಡಿ ತಲೆ ಹಗರ ಮಾಡ್ಕೋ ತಗೋ ಯಾಕೋ ನೀ ಕುಡಿಯಂಗಿಲ್ಲ ಬ್ಯಾಡ ಬಿಡು ನಿಂಗೆ ಮನುಷ್ಯಲ್ಲ ನಾನು ಕುಡಿತೇನೆ ಪಾಲ ಕರೆಕ್ಟ್ ಮಾಡೋದು ಮೊದಲು 5 ಮಿಲಿ ಹೆಚ್ಚ ಕುಂದಿ ಅದು ಕರೆಕ್ಟ್ ಮಾಡೋದು ದೋಸ್ತ ನಿನಗೆ ಮಾನಸಿಕ ಆಗೈತಿ ಅದಕ್ಕೆ ನಾ ಕುಡಿಯೋದು ಮಾನಸಿಕ ಅದ ನಾ ಕುಡಿಬೇಕು ನೀ ಯಾಕೆ ಕುಡಿತಿ ದೋಸ್ತ ಜೀವದ ಗೆಳೆಯನೋ ನೀ ನಿನಗೆ ಮಾನಸಿಕ ಆದ್ರೆ ಅಷ್ಟೇ ನನಗೆ ಮಾನಸಿಕ ಆದ್ರೆ ಅಷ್ಟೇ ಅದಕ್ಕೆ ತಿಳಿಯಂದ ಹೆಚ್ಚು ಕುಡಿಯತ್ತೇನೆ
ಹಂಗಿದ್ರೆ ನಿನ್ನ ಸ್ವಂತ ರೊಕ್ಕಲೆ ಸರಿ ಕುಡಿ, ಮಂದಿರ ಒಳಗೆ ಕುಡಿಯಕ್ಕೆ ಹೋಗಬೇಡ. ದೋಸ್ತ, ನನಗೆ ಡಾಕ್ಟ್ರುಗಳ ಸ್ವಂತ ರೊಕ್ಕಲೆ ದಾರು ಕುಡಿದ್ರೆ ಆರೋಗ್ಯಕ್ಕೆ ಹಾನಿಕರದ ಹೇಳ್ಯಾರ. ಅದ ಮಂದಿ ರೊಕ್ಕಲೆ ದಾರು ಕುಡಿದ್ರೆ ನಿನಗೇನೂ ಆಗಂಗಿಲ್ಲ ಅಂದಾರೆ. ಅದಕ್ಕೆ ನಿಮ್ಮನ್ನೆಲ್ಲ ನಂಬಿ ಇದನ್ನು ಕುಡಿಯತ್ತೇನೆ. ಹೇಳ ಸ್ವಲ್ಪ ಲಘು ಲಘು ತಗೋರಿ. 190 ಕುಡಿಯಕ್ಕೆ 4 ತಾಸು ಮಾಡ್ತೀರಿ, ನಮಗೇನ್ರ ತಿನ್ನಕ್ಕೆ ಕೊಡ್ತಾರಂದ್ರೆ ನಿಮ್ಮ ಕಡೆ 2 ಒಣ ಬಟ್ಗಲ್ಲಿ ಬಿಟ್ರೆ ಮತ್ತೇನಿಲ್ಲ. ಮತ್ತೇನ್ರ ತರಬೇಕಂದ್ರೆ ರೊಕ್ಕನ ಹೆಚ್ಚಿಕೊಡೋದಿಲ್ಲ. ಏ ದೋಸ್ತ, ಇದ್ರೂ ಕೊಡೋರ್ಲಕ್ಕ ಅವ್ರ ಅವರ ಪಟ್ಟೆಕ್ಕೆ ಸೇರಿ ಕುಡಿಯತ್ತಾರ. 4 ಬಟ್ಗಲ್ಲಿ ತಂದರು, ಅವ್ರಿಗೆ 2 ನಮಗೆ 2 ತೊಗೊಂಡು ಬಾ, ನಾವು ನೀವು ತಿನ್ನಕ್ಕೆ ಬರ್ತೈತಿ. ದೋಸ್ತ, ನೀ ಹೇಳೋದು ಬರಬರ ಐತೆ. 90 ಓಟಿ ಕುಡಿಯಕ್ಕ 5-star ಹೋಟೆಲ್ದಾಗ ಕುಡಿತಾರಲ್ಲ ಕ್ವಾಚ್, ಹಂಗೆ ಮಾಡತ್ತಾರ. ಏ ನಿನ್ನ ಅವನ ಕ್ವಾಚ್ ಅಲ್ಲ, ಹೋದ ಸ್ಕ್ವಾಚ್ ಅದ. ಹೌದು, ಹೆಸರು ಬದಲಾಯಿಸ್ರು. ಹಂಗನು ನಂಗೆ ಹೇಳ ಇಲ್ಲ. ನೀ ಕುಡಿದ್ರ ನಂಗೆ ಗೊತ್ತಲ್ಲ ನಿನಗೆ. ಅದು ಬರಬರಿ ಬೇಡ. ಏ ಅವ್ನು ಕೇಳ. ಏಯ್, ದೊಡ್ಡವ್ರು ಕುಡಿದ್ನಾಗ ಸಣ್ಣವರ ಸೈಲೆಂಟ್ ಆಗಿ ಸ್ನ್ಯಾಕ್ಸ್ ತಿಂತಿರ್ಬೇಕು. ತರೋದ 2 ರೂಪಾಯಿ ಬಟ್ಗಲ್ ತಂದೇರಿ, ಅದಕ್ಕೆ ಚಿಕನ್ 60 ರೂಪಾಯಿ ತಂದ್ರಗತ್ತ ದೊಡ್ಡ ಬಿಲ್ಡಪ್ ಬೇರೆ. ಥೂ ನಿಮ್ಮನ ಜಲ್ದಿ ಜಲ್ದಿ ಕುಡ್ದು ಬರ್ರಿ, ಹೋಯ್ ಮಕ್ಕೊಂಡ್ರಿ. ಏ ಮನಿಗೆ ಹೋಗಕ್ ಕುಡಾಯ್ತಲೋ, ದೋಸ್ತನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾಗಿತ್ತು ಇಲ್ಲಿ, ಅದಕ್ಕೆ ಸೊಲ್ಯೂಷನ್ ಹುಡ್ಕ್ಯಾಡ್ರಿ. ಹೇಯ್ ಸುಮ್ಕೊಂಡ, ನೀನೋ ಸಣ್ಣ ಜೊತೆ ಮಾತಾಡೋ ಗೊತ್ತ, ಸುಮ್ಕೊಂಡ. ಹಾ, ನನ್ನ ಪ್ರಾಬ್ಲಮ್ ಬಗ್ಗೆ ವಿಚಾರ ಮಾಡೋ. ಹಾ, ಖುಷಿ ಇವತ್ತು ಏನು ಹೇಳೋದಳು? ಏನು ಹೇಳ? ಅಕ್ಕಿ ನನಗೆ ಸಿಗ್ಬೇಕಂದ್ರೆ, ನಾ ಅಕ್ಕಿಗೆ ಸಿಗ್ಬೇಕಂದ್ರೆ ನಾ ಬಿಸ್ನೆಸ್ ಮಾಡ್ಬೇಕಂತ. ಮಾಡಬೇಕು. ಬಿಸ್ನೆಸ್ ಮಾಡಕ್ಕೆ ರೊಕ್ಕ ಬೇಕ. ಆ ರೊಕ್ಕ ಯಾವ ಕೊಡ್ತಾನ ನನಗೆ? ಏ ಇಟ್ಟ, ಹೊಲ ಹೋಗಲಿ ಮನೆ ಹೋಗಲಿ, ನಿಂದ ಖುಷಿದ ಮದುವೆ ಮಾಡೋ ಜವಾಬ್ದಾರಿ ನಂದು. ಏ ದೋಸ್ತ, ಕೊಡದಾಗ ಏನ್ರ ಮಾತಾಡ್ತಾರ ನೋಡಪ್ಪ ಇವ್ರ. ಏ ದೋಸ್ತ, ಏನೇನ್ರಿ ಅಲ್ಲೋ ಕುಡ್ದಾಗ ಕರೆ ಮಾತಾಡ್ದೆ. ದರ ಮೇಲೆ ಹೋದ್ರ ಕುಡ್ದಾಗ ಉಳಿತೈತಿ. ಕಿಟ್ಟ್ಯ ಅಕ್ಕಿನ ಪಡ್ಕೋಬೇಕಾರೆ ಏನ್ ಮಾಡ್ಬೇಕು? ದೋಸ್ತ, ನನ್ನ ಜೀವ ಹೋಗಿಲ್ ಕರೆ, ನಿನ್ನ ಪ್ರೀತಿನ ಸೋಲಾಕ ಬಿಡಂಗಿಲ್ಲ. ಕಿಟ್ಟ್ಯ ಅಕ್ಕಿ ನೋಡ್ರಿ, ಇವತ್ತು ಹಂಗೆ ಹೋದ ನನಗರೆ ಅಕ್ಕಿ ಇಲ್ಲ ಜೀವನ ಮಾಡಕ್ಕಾಗಂಗಿಲ್ಲ. ಇದಕ್ಕೇನು ಮಾಡುವ? ಅದಕ್ಕೆ ATM ತೊಡಂಗ್ ಮಾಡ್ದು. ಹುಸ್ಸೊಳ ಮಗನ, ಯಾವಾಗ ನೋಡ್ತೇವ ಅವಾಗ ನೋವು ಕ್ಯಾಶ್ ಬೋರ್ಡ್ ಹಾಕಿರ್ತಾರ, ಅದನ್ನ ತೊಡಂಗ್ ಮಾಡಿ ಅಂತ ಸಗಣ ತಿನ್ನ. ಹೌದಿ, ಮೈಸೂರು ಅಂಬಾರಿ ತೊಡಂಗ್ ಮಾಡ್ದು. ಅಂಬಾರಿ ತೊಡಂಗ್ ಮಾಡ್ದ? ಅಲ್ಲಿಯೇ ಮೊದಲ ತೊಳಗೆ ನಿಂತಿರೋ ಅಂಬಾರಿಗೆ 50 ರೂಪಾಯಿ ಪೆಟ್ರೋಲ್ ಹಾಕ, ಆಮೇಲೆ ಮೈಸೂರಿಗೆ ಹೋಗೋಣ. ಹಂಗಾರೆ ಏನು ಮಾಡೋದು? ಹಂಗಾದ್ರೆ ಒಂದು ಮಣಿ ತೊಡಂಗ್ ಮಾಡೋಣ.